ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಮಾಹಿತಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಾವನ್ನ ಕಂಡಾಕ್ಷಣ ಎಲ್ಲರೂ ಭಯಭೀತರಾಗ್ತಾರೆ, ಅದರಲ್ಲಿಯೂ ನಾಗರ ಹಾವನ್ನ ಕಂಡ್ರೆ ಇನ್ನ ಭಯ ಜಾಸ್ತಿ. ಯಾಕಂದ್ರೆ ಈ ನಾಗರ ಹಾವುಗಳು ದೈವ ಶಕ್ತಿಯನ್ನ ಹೊಂದಿರುವಂತಹ ಹಾವುಗಳಾಗಿರ್ತವೆ. ಇವುಗಳಿಗೆ ನಾವೇನಾದ್ರೂ ತೊಂದರೆಯನ್ನ ಮಾಡಿದ್ರೆ ಅದು 12 ವರ್ಷಗಳ ಕಾಲ ತನ್ನ ಸೇಡನ್ನ ಹಾಗೆ ಇಟ್ಟುಕೊಂಡಿರುತ್ತದೆ ಅಂತೆ. ಹಾಗಾಗಿ ನಾಗರ ಹಾವುಗಳನ್ನ ನೋಡಿ ಭಯಭೀತರಾಗ್ತೀವಿ. ಆದರೆ ಇಂತಹ ಭಯದಲ್ಲಿಯೂ ಸಹ ನಾಗರ ಹಾವುಗಳನ್ನ ನಾವು ದೈವದ ರೂಪದಲ್ಲಿ ಕಂಡು ಅವುಗಳನ್ನ ಪೂಜಿಸ್ತೀವಿ. ಈ ಹಾವುಗಳಲ್ಲಿ ವಿಶಿಷ್ಟವಾದ ಶಕ್ತಿ ಇರುತ್ತದೆ. ಇನ್ನು ನಾಗರ ಹಾವುಗಳಲ್ಲಿ ನಾಗಮಣಿ ಇರುತ್ತದೆ ಎನ್ನುವಂಥದ್ದನ್ನು ನಾವು ಕೇಳಿರ್ತೀವಿ, ಹಾಗೂ ಟಿವಿ ಮತ್ತು ಧಾರಾವಾಹಿಗಳಲ್ಲಿ ಅದನ್ನು ನೋಡಿರ್ತೀವಿ. ಸ್ನೇಹಿತರೆ, ಹಾಗಾದರೆ ನಾಗಮಣಿ ಎಲ್ಲ ನಾಗರ ಹಾವುಗಳಲ್ಲಿ ಇರುತ್ತಾ? ಈ ನಾಗಮಣಿ ನಾಗರ ಹಾವಿನಲ್ಲಿ ಹೇಗೆ ಉತ್ಪತ್ತಿಯಾಗುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಹೌದು ಸ್ನೇಹಿತರೆ, ನಾಗರ ಹಾವು ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿರೋದ್ರಿಂದ ಅವುಗಳನ್ನು ದೈವದ ರೂಪದಲ್ಲಿ ಕಂಡು ಪೂಜಿಸ್ತೀವಿ. ಆದರೆ ಎಲ್ಲ ನಾಗರ ಹಾವುಗಳಲ್ಲಿ ವಿಶಿಷ್ಟವಾದ ಶಕ್ತಿ ಇರೋದಿಲ್ಲ. ಕೆಲವು ವಿಶಿಷ್ಟವಾದ ಶಕ್ತಿ ಹೊಂದಿರುವಂತಹ ಪುರಾತನ ದೇವಸ್ಥಾನಗಳಲ್ಲಿ ಈ ವಿಶಿಷ್ಟವಾದ ನಾಗರ ಹಾವುಗಳು ಕಂಡುಬರುತ್ತವೆ. ಇವುಗಳಿಗೆ ವಿಶೇಷವಾದ ಶಕ್ತಿ ಇರುತ್ತವೆ. ಇವುಗಳನ್ನ ದೇವರ ಹಾವುಗಳು ಅಂತಲೂ ಸಹ ಕರಿತೀವಿ. ಇಂತಹ ಹಾವುಗಳಲ್ಲಿ ಮಾತ್ರ ನಾಗಮಣಿ ಇರುತ್ತದೆ. ಇವುಗಳನ್ನ ಹೊರತುಪಡಿಸಿ ನಾವುಗಳು ನೋಡುವಂತಹ ಸಾಮಾನ್ಯ ಹಾವುಗಳಲ್ಲಿ ಈ ನಾಗಮಣಿ ಇರುವುದಿಲ್ಲ. ಸ್ನೇಹಿತರೆ, ಇನ್ನು ನಾಗ ಅಂದರೆ ಗಂಡು ಹಾವು, ನಾಗಿಣಿ ಅಂದರೆ ಹೆಣ್ಣು ಹಾವು. ಈ ಹಾವುಗಳು ಅವುಗಳ ರೂಪವನ್ನ ಬದಲಿಸುವ ಶಕ್ತಿಯನ್ನ ಹೊಂದಿರುತ್ತವೆ ಅಂತೆ. ಈ ವಿಷಪೂರಿತ ಹಾವುಗಳಿಗೆ ಮಾತ್ರ ಯಾವುದಾದರೂ ಒಂದು ಜೀವಿಯಲ್ಲಿ ಪ್ರವೇಶಿಸುವ ಶಕ್ತಿಯನ್ನ ಹೊಂದಿರುತ್ತವೆ ಅಂತೆ. ಇನ್ನು ಇವುಗಳು ಹೆಚ್ಚಾಗಿ ಮನುಷ್ಯನ ರೂಪವನ್ನ ತಾಳುತ್ತವೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಸ್ನೇಹಿತರೆ, ನಾಗರ ಹಾವು ಹೊಂದಿರುವಂತಹ ರತ್ನವನ್ನ ನಾಗಮಣಿ ಅಂತ ಕರೆಯಲಾಗುತ್ತದೆ. ಈ ನಾಗಮಣಿ ಅತ್ಯಂತ ಶಕ್ತಿಯುತವಾಗಿರುತ್ತದೆ ಹಾಗೂ ಹೆಚ್ಚು ಬೆಲೆ ಬಾಳುವಂಥದ್ದು. ಸ್ನೇಹಿತರೆ, ಇನ್ನು ಈ ಹಾವುಗಳಲ್ಲಿ ನಾಗಮಣಿ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ನೋಡೋದಾದ್ರೆ, ಸ್ವಾತಿ ನಕ್ಷತ್ರದಲ್ಲಿ ಬೀಳುವಂತಹ ಮಳೆಯ ಹನಿ ನಾಗರ ಹಾವಿನ ಬಾಯಿಯ ಒಳಗೆ ಹೋದಾಗ ಅದರಿಂದ ನಾಗಮಣಿ ಉತ್ಪತ್ತಿ ಆಗುತ್ತದೆ ಅಂತ ಹೇಳಲಾಗುತ್ತದೆ. ಇನ್ನು ಪುರಾಣಗಳ ಪ್ರಕಾರ ವಿಷವನ್ನ ಕಕ್ಕದೆ, ಅಂದರೆ ಯಾರಿಗೂ ಕಚ್ಚದೆ 100 ವರ್ಷಗಳ ಕಾಲ ಬದುಕುವಂತಹ ನಾಗರ ಹಾವುಗಳಲ್ಲಿ ಇರುವಂತಹ ವಿಷ ನಾಗಮಣಿಯಾಗಿ ಪರಿವರ್ತನೆ ಆಗುತ್ತದೆ ಅಂತ ಹೇಳಲಾಗುತ್ತದೆ. ಸ್ನೇಹಿತರೆ, ಒಂದು ಸಲ ಈ ನಾಗಮಣಿ ಹಾವುಗಳಲ್ಲಿ ಉಂಟಾದರೆ ಅವುಗಳಿಗೆ ವಿಶೇಷವಾದ ಶಕ್ತಿ ಬರುತ್ತೆ. ಆಗ ಮಾತ್ರ ಯಾವುದಾದರೂ ಒಂದು ರೂಪಕ್ಕೆ ಬರಲು ಸಾಧ್ಯವಾಗುತ್ತದೆ. ಇನ್ನು ನಾಗಮಣಿ ಹಲವಾರು ಬಣ್ಣಗಳಲ್ಲಿ ಕಂಡುಬರುತ್ತವೆ. ಅದರಲ್ಲಿ ಹಳದಿ, ತಿಳಿ ಹಸಿರು, ಕೆಂಪು, ಬಿಳಿ ಬಣ್ಣಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ. ಇನ್ನು ನಾಗಮಣಿ ರಾತ್ರಿ ಹೊತ್ತು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಇದರ ಬೆಳಕಿನಲ್ಲಿ ಹಾವುಗಳು ತಮ್ಮ ಆಹಾರವನ್ನು ಹುಡುಕಿ ತಿನ್ನುತ್ತವೆ, ಹಾಗೂ ಕೆಲವು ಹಾವುಗಳು ಇನ್ನು ಇದರ ಬೆಳಕಿನಲ್ಲಿ ಆಟವನ್ನು ಸಹ ಆಡುತ್ತಿರುತ್ತವೆ. ಇನ್ನು ನಾಗಮಣಿಯನ್ನ ಹಾವಿನಿಂದ ದೂರ ಮಾಡಿದಲ್ಲಿ ಹಾವುಗಳು ಸಾವನ್ನಪ್ಪುತ್ತವೆ. ಸ್ನೇಹಿತರೆ, ನಾಗಮಣಿ ಅಪಾರವಾದ ಶಕ್ತಿಯನ್ನ ಹೊಂದಿರೋದ್ರಿಂದ ಅದನ್ನ ದಿನ ಪೂಜೆ ಮಾಡಿದಲ್ಲಿ ಆರೋಗ್ಯ ಮತ್ತು ಐಶ್ವರ್ಯ ಸದಾ ಮನೆಯಲ್ಲಿ ತುಂಬಿರುತ್ತದೆ ಅಂತ ಹೇಳಲಾಗುತ್ತದೆ. ಇದಿಷ್ಟು ನಾಗಮಣಿಗೆ ಸಂಬಂಧಿಸಿದ ಮಾಹಿತಿಯಾಗಿತ್ತು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.